ಶನಿವಾರ ಪತ್ರಿಕೆಗಳಲ್ಲಿ ಪಶ್ಚಿಮ ಘಟ್ಟ ಪ್ರಾರಂಭ ಮಾಡ್ತೀವಿ ಅಂತ ಪ್ರಜಾವಾಣಿ ಪತ್ರಿಕೆಯನ್ನು ನೋಡಿ ತುಂಬ ಸಂತೋಷ ಆಯಿತು. 2012ರಲ್ಲಿ ನಾವು ಪಾರ್ಕಿಂಗನ್ನು ತೆಗೆಸಿ ಹೋರಾಟ ಮಾಡಿದ್ವಿ. ಆಗ ಮಾನ್ಯ ಜಗದೀಶ್ ಶೆಟ್ಟರ್ ಸರ್ಕಾರ ಇತ್ತು, ಅವರು ಪಾರ್ಕಿಂಗನ್ನು ತೆಗೆದಿದ್ದರು. ಅವರಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಸರ್ಕಾರದಲ್ಲಿ ಪಶ್ಚಿಮ ಘಟ್ಟಗಳು ಇನ್ನೂ ಶೀಘ್ರವಾಗಿ ಮತ್ತು ಇನ್ನೂ ಸಾಕಷ್ಟು ಫಾಸ್ಟಾಗಿ ಒಂದು 10ರಿಂದ 15 ಎಕರೆಗೆ ಅದನ್ನು ಬೆಳೆಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಯವರು ಮನವಿ ಮಾಡ್ತಾಯಿದ್ದೀವಿ. ಮತ್ತು ಏನು 5 ಕಿಲೋಮೀಟ್ರ್ ಮಡ್ ಟ್ರ್ಯಾಕ್ ಇದೆ, ಆ ಮಡ್ ಟ್ರ್ಯಾಕ್ ಸಹ ಕೊರಕಲಾ ಕಿತ್ತೋಗಿದೆ, ಅದನ್ನೆಲ್ಲ ಹಾಕ್ಕೊಡ್ಬೇಕು. ಮತ್ತು ಓಲ್ಡ್ ಮತ್ಸಾಲಯ ಏನಾಗಿದೆ ಅದಿಲ್ಲ, ನವೀಕರಣ ಆಗೋದಿಲ್ಲ, ಅದು ಮತ್ಸಾಲಯ ಇಲ್ಲ, ಆ ಮತ್ಸಾಲಯ ಬರಬೇಕು, ಆ ಮತ್ಸಾಲಯ ಪುನರ್ ಪ್ರಾರಂಭಿಸಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಮತ್ತು ಆದರೆ ಏನನ್ನ ಜಿಂಕೆ ಪಾರ್ಕ್ ಮಾಡೋ ಪ್ರಾವಿಷನ್ ಇಟ್ಕೊಂಡಿದ್ರೆ ಸರ್ಕಾರ ಮಾಡ್ಬೋದು, ಯಾಕಂದರೆ ಈ ಪರಿಸರ ಪ್ರೇಮಿಗಳು ಮತ್ತು ಅಧ್ಯಯನಕ್ಕೆ ಸಸ್ಯ ಪ್ರಭೇದಗಳ ಅಧ್ಯಯನಕ್ಕೆ ವಿದ್ಯಾರ್ಥಿಗಳಿಗೆಲ್ಲರಿಗೂ ಅನುಕೂಲ ಆಗುತ್ತೆ. 240 ಎಕರೆ ಬೆಂಗಳೂರಿನ ಭೂ ಪ್ರದೇಶ ಉಳಿದಿರೋದೇ ಲಾಲ್ಬಾಗು, ಒಂದು ಆಕ್ಸಿಜನ್ ಸೆಂಟ್ರು, ಇದನ್ನು ಉಳಿಸ್ಕೋಬೇಕು ಬೆಳೆಸ್ಕೋಬೇಕು ನಮ್ಮೆಲ್ಲರ ಕರ್ತವ್ಯ. ನಾನು ಏನು ಒಂದು ನಡಗಿದ್ದಾರ ಒಕ್ಕೂಟ ಇದಕ್ಕೆ ಸಾಕಷ್ಟು ಹೋರಾಟ ಮಾಡಿರೋದ್ರಿಂದ ಅದನ್ನು ಈ ಸಂದರ್ಭದಲ್ಲಿ ಹೋರಾಟ ಮಾಡಿರೋದನ್ನ ಡಿ ವಿ ಶೈಲೇಂದ್ರ ಕುಮಾರ್ ನಮಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದು, ದಿವಂಗತ ಅವ್ರಿಗೂ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಸರ್ದಾರ್ ಅಹಮದ್ ಕುರೇಶಿ ಅವ್ರಿಗೂ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ. ಮತ್ತು MC ಮನಗೋಳಿಯವ್ರ ಕಾಲದಲ್ಲಿ ಎಲ್ಲ ಒಂದು ಗಾಡಿನೂ ಒಳಗೆ ಬರ್ದಂಗೆ ಮಾಡಿದ್ವಿ. ಆ ಮಂತ್ರಿಯವ್ರಿಗೂ ಹಿಂದೆ MC ಮನಗೋಳಿಯವ್ರಿಗೂ ನಾವು ಒಂದು ಥ್ಯಾಂಕ್ಸ್ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಈ ರೀತಿ ಈ ಸರ್ಕಾರನೂ ಈಗ ಮತ್ಸಾಲೆಯನ್ನು ಮಾಡಬೇಕು ಮತ್ತು 5 ಕಿಲೋಮೀಟ್ರ್ ಟ್ರ್ಯಾಕನ್ನು ಹಾಕ್ಕೊಡ್ಬೇಕು. ಪಶ್ಚಿಮ ಘಟ್ಟ ಭಾರಿ ಚೆನ್ನಾಗಿ ಇನ್ನೂ ಒಂದು ಎಕ್ಸ್ಟೆಂಡ್ ಹೋಗಿ ಮುಂದಕ್ಕೆ ಬರೆದು ಒಂದು 15-20 ಎಕರೆಗೆ ಬರಬೇಕು. ಅದೊಂದು ಕೋಆರ್ಡಿನೇಷನ್ ಕಮಿಟಿ ಅಂತ ವಾಕರ್ಸ್ ಫೆಡರೇಷನಿಂದ ಮಾಡ್ತೀವಿ, ಸಾಕಷ್ಟು ಅದರಿಂದ ಅನುಕೂಲ ಪಟ್ಕೊಳ್ಳಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ವಿ. ಈ ಮನವಿಯನ್ನು ಸ್ವೀಕರಿಸ್ತಾರೆ ಅಂತ ಮುಖ್ಯಮಂತ್ರಿಯಲ್ಲಿ ನಾವು ನಂಬಿಕೆ ಇದೆ. ನಾನು ಇನ್ನು ಇದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಸರ್. ನೀವು ಯಾವಾಗ ಮುಖ್ಯಮಂತ್ರಿ ನೋಡಕ್ಕೆ? ನಾವು ಮುಖ್ಯಮಂತ್ರಿಯವ್ರಿಗೆ ತಮ್ಮ ಒಂದು ಮೀಡಿಯಾ ಮುಖಾಂತರನೇ ಮನವಿ ಮಾಡಿದ್ವಿ. ಅಂತ ಅವಶ್ಯಕತೆ ಬಿದ್ದರೆ ನಾನು ಮತ್ತೊಮ್ಮೆ ನಾನು ಈಗಿಲ್ಲ ಇದೊಂದು ಟ್ರ್ಯಾಕ್ ಹಾಕೋದಕ್ಕೆ ನಾನು ಮನವಿ ಮಾಡ್ಕೊಳ್ತೀನಿ ಈ ವಾರದಲ್ಲಿ ಮುಖ್ಯಮಂತ್ರಿ.